ಫಾಲೋ ದಿ ಲೀಡರ್ ಉಪಚುನಾವಣಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ಹನೇಡ್ಕ. ಇಂದಿನ ಫಾಲೋ ದಿ ಲೀಡರ್ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಫಾಲೋ ಮಾಡ್ತಾ ಇರುವಂತದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಅವರನ್ನ. ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿರುವಂತಹ ಯಡಿಯೂರಪ್ಪ ಇಲ್ಲಿಂದಲೇ ನಂಜನಗೂಡು ಮತ್ತು ಗುಂಡ್ಲುಪೇಟೆಗೆ ತೆರಳಿ ಪ್ರಚಾರದಲ್ಲಿ ತೊಡಗ್ತಾರೆ. ಮೈಸೂರಿನಲ್ಲಿ ಬೆಳಗ್ಗೆ ಅವರ ದಿನಚರಿ ಆರಂಭವಾಗುತ್ತೆ. ಯಾವ ರೀತಿ ಅವರು ಪ್ರಚಾರವನ್ನು ಆರಂಭಿಸುವ ಮೊದಲೇ ತಮ್ಮ ದಿನಚರಿಯೊಂದಿಗೆ ದಿನವನ್ನು ಮುಂದುವರಿಸ್ತಾರೆ ಅನ್ನೋದನ್ನು ನಾವು ತೋರಿಸ್ತೇವೆ. ಎಂದಿನಂತೆ ಇವತ್ತು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ನಂಜನಗೂಡು ಮತ್ತು ಗುಂಡ್ಲುಪೇಟೆಯ ಉಪಚುನಾವಣಾ ಪ್ರಚಾರಕ್ಕೆ ಸಿದ್ಧರಾಗ್ತಿದ್ದಾರೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಪತ್ರಿಕೆಯನ್ನು ಓದುವಂತಹ ಮುಖಾಂತರ ಈಗ ತಮ್ಮ ದಿನಚರಿಯನ್ನು ಆರಂಭಿಸ್ತಾ ಇದ್ದಾರೆ. ಇಡೀ ದಿನದ ಪ್ರಚಾರದಲ್ಲಿ ದಣಿವಾಗದಂತೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ಮುಖ್ಯ ಅನ್ನುವ ಕಾರಣಕ್ಕೆ ಪ್ರತಿದಿನದ ತಮ್ಮ ಅಭ್ಯಾಸ ಏನಿದೆ ಅದರಂತೆ ಇಲ್ಲೂ ಕೂಡ ಮೈಸೂರಿನಲ್ಲೂ ಕೂಡ ಯಡಿಯೂರಪ್ಪನವರು ವಾಕಿಂಗನ್ನು ಮಾಡ್ತಿದ್ದಾರೆ. ಬೆಳಗ್ಗೆ ಎದ್ದು ಪತ್ರಿಕೆಯನ್ನು ಓದಿದ ಬಳಿಕ ಒಂದಷ್ಟು ಹೊತ್ತು ತಮ್ಮ ಆಪ್ತರ ಜೊತೆ ಸಮಾಲೋಚನೆಯನ್ನು ನಡೆಸಿದ ಬಳಿಕ ಚುನಾವಣಾ ಇವತ್ತಿನ ಒಂದು ಪ್ರಚಾರದ ಒಂದು ಕಾರ್ಯವೈಖರಿ ವೇಳಾಪಟ್ಟಿ ಬಗ್ಗೆ ಚರ್ಚೆಯನ್ನು ನಡೆಸಿದ ಬಳಿಕ ವಾಕಿಂಗಲ್ಲಿ ತೊಡಗಿರುವಂಥದ್ದು. ಈಗಾಗಲೇ ಸುಮಾರು ಮಧ್ಯ ಈ ಒಂದು ಈ ವಾಸ್ತವ್ಯ ಹೂಡಿರುವಂಥ ರೆಸಾರ್ಟ್ನಲ್ಲೇ ವಾಕಿಂಗನ್ನು ನಡೆಸ್ತಾ ಇರುವಂಥದ್ದು. ತಮ್ಮ ಆಪ್ತರ ಜೊತೆ ಈಗ ಸುಮಾರು 8:30 ಸಮಯದಲ್ಲಿ ಯಡಿಯೂರಪ್ಪನವರು ವಾಕಿಂಗ್ ಅನ್ನು ನಡೆಸಿದರೆ ಆ ಮೂಲಕ ತಮ್ಮ ಇಡೀ ದಿನದ ಪ್ರಚಾರಕ್ಕೆ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಈಗ ಸಮಯ ಸುಮಾರು 10 ಗಂಟೆ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಇವತ್ತಿನ ತಮ್ಮ ಗುಂಡ್ಲುಪೇಟೆ ಮತ್ತು ನಂಜನಗೂಡು ಕ್ಷೇತ್ರದಲ್ಲಿನ ಪ್ರಚಾರಕ್ಕಾಗಿ ಇವತ್ತು ಈಗ ಮೈಸೂರಿನಿಂದ ಹೊರಟಿದ್ದಾರೆ. ತಮ್ಮ ದಿನನಿತ್ಯದ ಸಭೆ ಮತ್ತು ಸಮಾಲೋಚನಾ ಸಭೆಗಳೇನಿದೆ ಆಪ್ತರ ಜೊತೆ ಮತ್ತು ರಾಜಕೀಯ ಮುಖಂಡರ ಜೊತೆ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಕೆಲವು ಮುಖಂಡರ ಜೊತೆ ನಡೆಸುವಂತಹ ಸಭೆಯನ್ನು ಮುಗಿಸಿದ ಬಳಿಕ ಈಗ ನಂಜನಗೂಡಿನತ್ತ ಈಗ ಪ್ರಚಾರಕ್ಕೆ ಆಗಿ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತಿನ ಅವರ ಪ್ರಚಾರ ಯಾವ ರೀತಿ ಇರುತ್ತೆ ಅನ್ನೋದರ ಬಗ್ಗೆ ಕೂಡ ನಾವು ಅವ್ರ ಜೊತೆ ಮಾತನಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ಈಗ ಯಡಿಯೂರಪ್ಪನವರೇ, ಇವತ್ತೀಗ ನೀವು ಪ್ರಚಾರಕ್ಕೆ ಹೊರಟಿದ್ರಿ, ನಿಮ್ಮ ದಿನಚರಿಯನ್ನು ಆರಂಭಿಸಿದಿರಿ, ಪ್ರಚಾರಕ್ಕೂ ಕೂಡ ಹೊರಟಿದ್ದೀರಿ. ಈಗ ಮೈಸೂರಿನಿಂದ ನೇರವಾಗಿ ನಂಜನಗೂಡಿಗೆ ಹೋಗಿ ಇವತ್ತು ನಿಮ್ಮ ಪ್ರಚಾರ ಆರಂಭವಾಗಿದೆ, ಯಾವ ರೀತಿ ಇರುತ್ತೆ? ಊರಲ್ಲಿ ಹಳ್ಳಿಗಳಿಗೆ ಹೋಗ್ತೇನೆ, ರೋಡ್ ಶೋನೂ ಇದೆ ಇವತ್ತು. ನಮ್ಮ OBC ಸಮಾವೇಶ ಇದೆ. ನಮ್ಮ ಅನಂತಕುಮಾರ್ ಎಲ್ಲ ಬರ್ತಾರೆ, ಅವರು ಒಂದು ಕಡೆ ಹೋಗ್ತಾ ಇದ್ದಾರೆ, ಸದಾನಂದಗೌಡರು ಇನ್ನೊಂದು ಕಡೆ ಹೋಗ್ತಾ ಇದ್ದಾರೆ. ಇವತ್ತು ಇಡೀ ದಿವಸ ನೀವು ಓಡಾಡ್ತೀರಿ, ಹಳ್ಳಿ ಹಳ್ಳಿಗಳಲ್ಲಿ ಓಡಾಡ್ತೀರಿ, ರೋಡ್ ಶೋ ಮಾಡ್ತೀರಿ, ಸಾರ್ವಜನಿಕ ಸಭೆಗಳನ್ನ ಮಾಡ್ತೀರಿ, ಸಮಾವೇಶಗಳನ್ನು ಕೂಡ ಮಾಡ್ತೀರಿ. ಈ ಮಧ್ಯೆ ಕೂಡ ಸಾಕಷ್ಟು ಆರೋಗ್ಯವನ್ನು ಆಯಾಸ ಕೂಡ ಆಗುತ್ತೆ ನಿಮಗೆ. ಈ ಹಿನ್ನೆಲೆಯಲ್ಲಿ ಇಡೀ ದಿನದ ನಿಮ್ಮ ಒಂದು ಆಯಾಸ ಆಗದಂತೆ ನೋಡ್ಕೊಳ್ಳುವಂಥದ್ದು ಯಾವ ರೀತಿ? ಏನು ಪ್ರಶ್ನೆ ಇಲ್ಲ, ನಾನು ಜನರ ಮಧ್ಯೆ ಇದ್ದರೆ ರಾತ್ರಿ, ಈಗ ನಿಮಗೆ ಗೊತ್ತಿರ್ಬೋದು, 6 ಗಂಟೆಯಿಂದ ನನ್ನ ಕೆಲಸ ಕಾರ್ಯಗಳು ಪ್ರಾರಂಭ ಆದರೆ ರಾತ್ರಿ 12 ಗಂಟೆವರೆಗೂ ನಡೆಯುತ್ತೆ. ನಾನು ಜನರ ಮಧ್ಯೆ ಇದ್ದರೆ ನನ್ನ ಆರೋಗ್ಯ ಸುಧಾರಿಸುತ್ತೆ, ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ರೀತಿಯಲ್ಲಿ ಪ್ರಶ್ನೆ ಇಲ್ಲ. ಇಷ್ಟು ದಿನಗಳ ಕಾಲ ಅಂದರೆ ಸುಮಾರು 1 ವಾರಗಳ ಪ್ರಚಾರವನ್ನು ಕೂಡ ಮುಗಿಸಿದಿರಿ, ಇನ್ನಷ್ಟು ಇನ್ನೂ ಸುಮಾರು 4-5 ದಿನಗಳ ಪ್ರಚಾರ ಬಾಕಿ ಇದೆ. ಹೇಗಿದೆ ನಿಮ್ಮ ಸ್ಪಂದನೆ? ಸಾಯಂಕಾಲದವರೆಗೂ ಇರ್ತೇನೆ, ಪೂರ್ಣ ಪ್ರಚಾರ ಮುಗಿಸಿ ಹೋಗ್ತೇನೆ. ಈ ರೀತಿಯಾಗಿ ಒಂದು ಉತ್ಸಾಹದ ರೀತಿಯಲ್ಲಿ ಯಡಿಯೂರಪ್ಪನವರು ಇವತ್ತಿನ ಒಂದು ತಮ್ಮ ಪ್ರಚಾರ ಏನಿದೆ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಕ್ಷೇತ್ರದ ವ್ಯಾಪ್ತಿ ನಡೆಸುವಂತಹ ಪ್ರಚಾರ, ಅದಕ್ಕಾಗಿ ಅವರು ಇವತ್ತೀಗ ಮೈಸೂರಿನಿಂದ ಈಗ ನಂಜನಗೂಡಿನ ಅಂತ ತೆರಳ್ತಾ ಇದ್ದಾರೆ. ಪ್ರತಿನಿತ್ಯ ಮೈಸೂರಿನಿಂದ ನಂಜನಗೂಡಿಗೆ, ಅದೇ ರೀತಿ ಗುಂಡ್ಲುಪೇಟೆಗೆ ತೆರಳಿ ಪ್ರಚಾರದಲ್ಲಿ ತೊಡಗುವಂತಹ ಯಡಿಯೂರಪ್ಪ ಇವತ್ತು ಕೂಡ ಮೈಸೂರಿನಿಂದ ನಂಜನಗೂಡಿಗೆ ಹೊರಟಿದ್ದಾರೆ. ಇವತ್ತು ನಂಜನಗೂಡು ವ್ಯಾಪ್ತಿಯಲ್ಲಿ ಯಡಿಯೂರಪ್ಪ ಪ್ರಚಾರವನ್ನು ನಡೆಸಿದ್ದಾರೆ. ಕೇಂದ್ರ ಸಚಿವರು ಮತ್ತು ರಾಜ್ಯ ಬಿಜೆಪಿ ಮುಖಂಡರೊಂದಿಗೆ ಇವತ್ತಿನ ಪ್ರಚಾರವನ್ನು ಮುಂದುವರಿಸುತ್ತಿದ್ದಾರೆ. ಈಗ ಯಡಿಯೂರಪ್ಪನವರು ನಂಜನಗೂಡಿಗೆ ತೆರಳ್ತಾ ಇರುವಂತಹ ದೃಶ್ಯ ಇದು. ಹೀಗೆ ಹೊರಟ ಯಡಿಯೂರಪ್ಪ ನೇರ ತಲುಪಿದ್ದು ನಂಜನಗೂಡು ಪಟ್ಟಣಕ್ಕೆ. ಪಕ್ಷದ ಕಚೇರಿಯಲ್ಲಿ ಯಡಿಯೂರಪ್ಪಗೆ ಬಿಜೆಪಿ ಕಾರ್ಯಕರ್ತರಿಂದ ಆತ್ಮೀಯ ಸ್ವಾಗತ ಸಿಕ್ಕಿದೆ. BSYಗೆ ಆತ್ಮೀಯ ಸ್ವಾಗತ, ಆಮೇಲೆ ಇಡೀ ಕಚೇರಿಯಲ್ಲಿ ನಿಶ್ಶಬ್ದ.
ಕೆಲವೇ ಕೆಲವು ನಿಮಿಷಗಳ ಬಳಿಕ ಹಿಂದುಳಿದ ವರ್ಗಗಳ ಸಮಾವೇಶದ ಸ್ಥಳಕ್ಕೆ ಬಂದರು. ಉಳಿದ ನಾಯಕರ ಜೊತೆ ಕೂತು ದೀಪ ಬೆಳಗಿಸಿ ಸಮಾವೇಶ ಉದ್ಘಾಟಿಸಿ ಸಿಎಂ ವಿರುದ್ಧ ಟೀಕಾಸ್ತ್ರವನ್ನು ಪ್ರಯೋಗಿಸಿದರು. ಈಗ ಸಮಯ ಸುಮಾರು 12:30. ನಂಜನಗೂಡಿನ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಜೊತೆ ಒಂದಷ್ಟು ಹೊತ್ತು ಸಮಾಲೋಚನೆ ನಡೆಸಿದ ಬಳಿಕ ಇವತ್ತು ನಂಜನಗೂಡಿನಲ್ಲಿ ಆಯೋಜನೆ ಆಗಿರುವಂತಹ ಸಮಾವೇಶಗಳಲ್ಲಿ ಯಡಿಯೂರಪ್ಪ ಪಾಲ್ಗೊಂಡಿದ್ದಾರೆ. ಈಗ ನಂಜನಗೂಡಿನ ಹೆದ್ದಾರಿಯಲ್ಲಿ ಪಕ್ಕದಲ್ಲಿರುವಂತಹ ಕಲ್ಯಾಣ ಮಂಟಪದಲ್ಲಿ ಈ ಬಿಜೆಪಿಯ ಒಬಿಸಿ ಸಮಾವೇಶವೊಂದರಲ್ಲಿ ಯಡಿಯೂರಪ್ಪ ಪಾಲ್ಗೊಂಡಿದ್ದಾರೆ. ಇಲ್ಲಿ ಈ ಒಂದು ತಮ್ಮ ಒಂದು ಪಕ್ಷದ ಇತರ ನಾಯಕರು, ವಿಧಾನ ಪರಿಷತ್ ಪಕ್ಷದ ನಾಯಕ ಕೆಎಸ್ ಈಶ್ವರಪ್ಪ, ಹಿಂದುಳಿದ ವರ್ಗದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಜೆ ಪುಟ್ಟಸ್ವಾಮಿ ಸೇರಿದಂತೆ ಇನ್ನಿತರ ಬಿಜೆಪಿ ಮುಖಂಡರಿದ್ದಾರೆ. ಅವರೆಲ್ಲರ ಜೊತೆ ಇಲ್ಲಿ ಬಿಜೆಪಿಯ ಒಬಿಸಿ ಮೋರ್ಚಾದ ಸಭೆಯನ್ನ ಯಡಿಯೂರಪ್ಪ ನಡೆಸಿದರೆ. ಆ ಮೂಲಕ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ಪ್ರಸಾದ್ ಪರ ಮತವನ್ನು ಯಾಚನೆ ಮಾಡ್ತಿದ್ದಾರೆ. ನಂಜನಗೂಡು ಪಟ್ಟಣದಲ್ಲಿ ನಾಯಕರ ಜೊತೆ ರೋಡ್ ಶೋ, ತೆರೆದ ವಾಹನಗಳಲ್ಲಿ ನಡೆದ ಮತಬೇಟೆಗೆ ಸಖತ್ ರೆಸ್ಪಾನ್ಸ್.